ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ. ನೋಡಿ, ನಾನಿವತ್ತು ಈ ಡ್ರಿಂಕಿಂಗ್ ಸ್ಟ್ರಾ ಏನಿದೆಯಲ್ಲ ಅದನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಹಾರನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ಸ್ಟ್ರಾನ ಉಪಯೋಗಿಸ್ಕೊಂಡು ಹೇಗೆ ಸುಂದರವಾದ ಹಾರ ಮಾಡ್ಬೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹತ್ರ ಡ್ರಿಂಕಿಂಗ್ ಸ್ಟ್ರಾ ಇದೆಯಲ್ಲ, ಈ ಡ್ರಿಂಕಿಂಗ್ ಸ್ಟ್ರಾ ತಗೋತಾ ಇದ್ದೀನಿ. ಮತ್ತು ನಾನು ಈ ಮಷಿನ್ ಥ್ರೆಡ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಸೂಜಿಗೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎರಡು ಎಳೆ ತಗೊಂಡಿದ್ದೀನಿ ನಾನು, ಅಂದರೆ ಒಂದೆಳೆ ಹಾಕಿದರೆ ಸಾಕಾಗಲ್ಲ, ಮತ್ತು ಬೇರೆ ದಾರ ಆದರೆ ತುಂಬ ದಪ್ಪ ಬಂದುಬಿಡತ್ತೆ. ದಾರ ದಪ್ಪ ಇರೋದ್ರಿಂದ ಈ ಸ್ಟ್ರಾ ಒಳಗಡೆ ಹೋಗೋದು ಕಷ್ಟ. ಅದಕ್ಕೋಸ್ಕರ ನಾನು ಈ ಮಷಿನ್ ಥ್ರೆಡ್ನೇ ಎರಡು ಎಳೆ ತಗೊಂಡಿದ್ದೀನಿ. ಮತ್ತು ಒಂದು ಕತ್ತರಿ. ನೋಡಿ, ಇವಾಗ ಈ ಸ್ಟ್ರಾ ಏನಿರತ್ತಲ್ಲ ಇದನ್ನು ನೋಡಿ, 6 ಸೆಂಟಿಮೀಟ್ರಿಗೆ ಹೀಗಿಟ್ಕೊಂಡು ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ನೋಡಿ, ಮತ್ತೆ ಸೇಮ್ ಸ್ಟ್ರಾ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಅದೇ ಅಳತೆಗೆ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ನಾನಿಲ್ಲಿ ಉಳಿದ ಸ್ಟ್ರಾಗಳಿಂದನೂ ಸಹ ಹೀಗೆ 6 ಸೆಂಟಿಮೀಟ್ರ್ಗೆ ಹೀಗೆ ಇಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಪೀಸ್ನ ನೋಡಿ, ಹೀಗೆ ಹಿಡ್ಕೊಂಡು ಈ ಕಡೆಯಿಂದ ಹೀಗೆ ಹೀಗೆ ಶಾರ್ಪ್ ಬರಬೇಕು, ಮತ್ತು ಈ ಕಡೆಯಿಂದ ಹೀಗೆ ನೋಡಿ, ಈ ಕಡೆಯಿಂದ ಹೀಗೆ ಬರಬೇಕು, ಈ ಕಡೆಯಿಂದ ಹೀಗೆ ಹೀಗೆ ಕಟ್ ಮಾಡ್ಕೋಬೇಕು. ಇದಿಷ್ಟು ಪೀಸ್ನು ಇದೇ ರೀತಿ ಕಟ್ ನೋಡಿ ಫ್ರೆಂಡ್ಸ್, ನಾನು ಇದೇ ರೀತಿಯಾಗಿ ಅಷ್ಟು ಪೀಸ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಕಲರಲ್ಲೂ ಈ ರೀತಿ ಕಟ್ ಮಾಡಿ ರೆಡಿ ಇದೆ. ಇವಾಗ ನಾನು ಸೂಜಿ ದಾರ ಅಂತೂ ಮೊದಲೇ ರೆಡಿ ಇದೆ. ಇವಾಗ ಫಸ್ಟ್ ನೋಡಿ, ಗ್ರೀನ್ ಕಲರ್ ಪೀಸ್ ಏನಿದೆ ಅದನ್ನು ಹೀಗೆ ಮಧ್ಯಕ್ಕೆ ಸೂಜಿಗೆ ಹಾಕ್ತಾ ಇದ್ದೀನಿ. ನೋಡಿ, ದಾರ ತುಂಬ ಎಳ್ಕೋಬಾರ್ದು, ಒಂದಿಷ್ಟು ಗ್ಯಾಪ್ ಬಿಟ್ಕೊಂಡು ಹಾಕ್ತಾ ಹೋಗ್ತಾ ಇದ್ದೀನಿ. ಎರಡು ಮೂರು ನಾಲ್ಕು ನೋಡಿ ಫ್ರೆಂಡ್ಸ್, ದಾರ ಬಿಚ್ಚೋಗೋ ಚಾನ್ಸು, ಎಳ್ಕೊಂಡು ಹೋಗೋ ಚಾನ್ಸ್ ಜಾಸ್ತಿ ಇರತ್ತಲ್ಲ, ಅದಕ್ಕೋಸ್ಕರ ನಾನು ದಾರದ ಗ್ಯಾಪು ಜಾಸ್ತಿ ಇಟ್ಕೊಟ್ಟಿದ್ದೀನಿ. ಇವಾಗ 5 ಪೀಸ್ ಆಯಿತು. ಆರು ಏಳು
ಇಟ್ಟು ಒಂಬತ್ತು ಹತ್ತು. ಇವಾಗ ಗ್ರೀನ್ ಕಲರ್ ಆಯಿತು, ಇವಾಗ ಪಿಂಕ್ ತಗೋತಾ ಇದ್ದೀನಿ. ಇದನ್ನು ಸಹ ನಾನು 10 ಪೀಸ್ನ ಹಾಕ್ತಾ ಇದ್ದೀನಿ. ನೋಡಿ 10 ಪೀಸ್ ಆಯಿತು. ಇವಾಗ ಬ್ಲೂ ಕಲರ್ದು 10 ಪೀಸ್ನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬ್ಲೂ ಕಲರ್ದು 10 ಪೀಸ್ ಆಗಿದೆ. ಬ್ಲೂ ಕಲರ್ದು ಆದಮೇಲೆ ನಾನಿಲ್ಲಿ ಎರಡು ಸಿಲ್ವರ್ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಸಿಲ್ವರ್ ಬೀಡ್ಸ್ ಹಾಕಿ ಆದಮೇಲೆ ಮತ್ತೆ ನಾನು ಇದೇ ಗ್ರೀನು, ಪಿಂಕು ಮತ್ತು ಬ್ಲೂ ಸ್ಟ್ರಾಗಲ್ಸ್ ಕಟ್ ಮಾಡಿರೋದೇನಿರತ್ತಲ್ಲ ಅದನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಿಷ್ಟನ್ನು ಕಂಟಿನ್ಯೂ ಮಾಡಿ ಫುಲ್ ಹಾರನ ರೆಡಿ ಮಾಡ್ಕೊಬಂದು ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಆಗಿದೆ. ನಾನು ಎಂಡ್ಗೆ ನೋಡಿ ಈ ರೀತಿ ರಿಂಗ್ ಸಿಗತ್ತೆ, ಅದನ್ನ ಹೀಗೆ ಹಾಕ್ತಾ ಇದ್ದೀನಿ. ಈ ದಾರನ ಇದಕ್ಕೆ ಟೈಟಾಗಿ ಕಟ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ. ಈ ಸೈಡು ನಾನು ಅದೇ ಥರ ರಿಂಗ್ನ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತು ಈ ಪೈಪ್ ಏನಿರುತ್ತೆ, ಈ ರೀತಿ ಫ್ಲವರ್ ಶೇಪಲ್ಲಿ ಬರಬೇಕು, ಅಷ್ಟು ಒಂದೇ ಲೈನಲ್ಲಿ ಇರಬಾರ್ದು. ಡೋರ್ಗೆ ಹಾಕೋದಕ್ಕೆ ಡೋರ್ ಹ್ಯಾಂಗಿಂಗ್ ಥರ ಇದನ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಲರಾಗಿ. ಬೇರೆ ಬೇರೆ ಕಲರ್ ಸ್ಟ್ರಾನ ತೊಗೊಂಡು ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಸಹ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಸುಂದರವಾದ ಡೋರ್ ಹ್ಯಾಂಗಿಂಗನ್ನು ಹೇಗೆ ನಾವು ಮನೆಯಲ್ಲೇ ಡ್ರಿಂಕಿಂಗ್ ಸ್ಟ್ರಾನ ಉಪಯೋಗಿಸ್ಕೊಂಡು ಮಾಡೋದು ಅಂತ ಗೊತ್ತಾಯ್ತಲ್ವಾ. ಈ ಮಧ್ಯೆ ನಾನು ಬೀಡ್ಸ್ ಹಾಕಿದ್ದೀನಲ್ಲ, ಇದರಲ್ಲಿ ಬೇರೆ ಬೇರೆ ಥರ ಬೀಡ್ಸ್ ಬರುತ್ತೆ. ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆ ಅಂತ ನೋಡಿಕೊಂಡು ನೀವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಮತ್ತು ನಿಮ್ಮ ಹತ್ರ ಯಾವ ಕಲರ್ ಸ್ಟ್ರಾ ಇದೆ ಅಂತ ನೋಡಿಕೊಂಡು ಸಹ ಅದನ್ನ ಹಾಕ್ಬೋದು. ಇಲ್ಲ ತಗೋತಾನೆ ನೀವು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಪ್ಯಾಕ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ವಾ ಫ್ರೆಂಡ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.